ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ನೀವು ನೋಡಿರ್ತೀರಾ ಅದರಲ್ಲಿ ಕೂಡ ಒಬ್ಬರ ಮೇಲೆ ಒಂದಿಬ್ಬರ ಮೇಲೆ ಆಗುತ್ತೆ ಮೂರ್ ಜನರ ಮೇಲೆ ಸಂತೋಷ್ ಅವರ ಹುಲಿ ಉಗ್ರನ ವಿಚಾರವಾಗೂ ಕೂಡ ಒಂದಿಷ್ಟು ಸುದ್ದಿ ಆಯ್ತು ಆಚೆ ಬಂದ್ರು ವಾಪಸ್ ಒಳಗಡೆ ಹೋದ್ರು ಅದು ಏನು ಅದಕ್ಕೇನು ಏನು ಇತ್ಯರ್ಥ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇತ್ಯರ್ಥ ಆಯ್ತಾ ಅಥವಾ ಏನ್ ನಡೀತಾ ಇರೋದು ತನಿಖಾ ಹುಲಿ ಉಗ್ರನ ಧರಿಸಿರ್ತಾರೆ ಸಂತೋಷ್ ಹುಲಿ ಉಗ್ರನ ಅದು ಉಗ್ರೈಜವಾದಂತಹ ಹುಲಿ ಉಗ್ರು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಮಾಡ್ತಾರೆ ಮತ್ತು ಅದನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸಿದ್ದಾರೆ ಈ ಸದ್ಯದಂತ ಮಾಹಿತಿ ಪ್ರಕಾರ ಆ ನಿಜವಾದಂತ ಹುಲಿ ಉಗ್ರ ಅಥವಾ ಡೂಪ್ಲಿಕೇಟ್ ಹುಲಿ ಉಗ್ರ ಅಂತ ತಿಳಿಲಿಕ್ಕೋಸ್ಕರ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸಿದ್ದಾರೆ ಲ್ಯಾಬೋರೇಟರಿ ಏನಾದ್ರು ರಿಪೋರ್ಟ್ ಬಂದ್ರೆ ಒಂದು ಪಕ್ಷ ನೈಜವಾದಂತಹ ಹುಲಿ ಉಗ್ರ ಅನ್ನೋದಾದ್ರೆ ಇವರನ್ನ ಎಲ್ಲಿ ಖರೀದಿ ಮಾಡಿದ್ರು ಯಾರ ಹತ್ರ ಖರೀದಿ ಮಾಡಿದ್ರು ಆ ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಅದಕ್ಕೇನು ಫೈನ್ ಹಾಕಬಹುದಾ ಏನು ಪನಿಷ್ಮೆಂಟ್ ಇದೆಯಾ ಅದ್ರ ಪ್ರಕಾರ ಕಾನೂನು ರೀತಿಯ ಕ್ರಮ ಆಗ್ತದೆ ಬಟ್ ತನಿಖಾ ಹಂತದಲ್ಲಿ ಇದೆ ಇನ್ನ ಸಾಕ್ಷಿಗಳು ಹೇಳಿಕೆ ಬೇಕು ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ಬರಬೇಕು ಅವೆಲ್ಲ ಸ್ಟೇಜಸ್ ಇರೋದ್ರಿಂದ ಅದು ನಾವು ಅದ್ರ ಬಗ್ಗೆ ಇನ್ನ ಏನು ಅದು ಪ್ರಕರಣ ಇತ್ಯರ್ಥ ಆಗಿಲ್ಲ ಅದು ಕೂಡ ವರ್ತೂರು ಸಂತೋಷ್ ಅವರು ಯಾರಿದಾರೋ ಅವ್ರ ತಲೆ ಮೇಲೆ ಅಲ್ಲಾಡ್ತಾರೋ ಕತ್ತಿ ಅಂತ ಹೇಳ್ಬೋದು ಅದ ಹಾಗೆ ಇದೆ ಸುಧೀರ್ಘವಾದಂತಹ ಒಂದು ಕಾನೂನಿನ ಹೋರಾಟ ಅವರು ಮಾಡಬೇಕಾಗ್ತದೆ ಈಗ ಫಾರೆನ್ಸಿಕ್ ಸೈನ್ಸ್ ರಿಪೋರ್ಟ್ ರಿಪೋರ್ಟ್ ಏನ್ ಬರ್ತದೋ ಅದಾದ ನಂತರ ಪೊಲೀಸ್ ಅವರ ತನಿಖೆಯಲ್ಲಿ ಏನ್ ರಿಪೋರ್ಟ್ ಅನ್ನು ಹಾಕ್ತಾರೋ ಚಾರ್ಜ್ ಶೀಟ್ ಬಿ ರಿಪೋರ್ಟ್ ಹಾಕ್ತಾರೆ ಎಲ್ಲವನ್ನೂ ನೋಡ್ಬೇಕಾಗ್ತದೆ ಅದ್ ನೋಡ್ಕೊಂಡು ಮುಂದೆ ಮುಂದೆ ಅವ್ರಿಗೂ ಕೂಡ ಬಿಗ್ ಬಾಸ್ ಇಂದ ಹೊರಗೆ ಬಂದ ಕೂಡ ಒಂದು ಒಳ್ಳೆ ಕಾನೂನಿನ ಹೋರಾಟ ಖಂಡಿತ ಅವ್ರು ಮಾಡ್ಬೇಕು ಕಾನೂನಿನ ಹೋರಾಟ ಖಂಡಿತ ಮುಂದೆ ಇದೆ ಸಾಕಷ್ಟು ಕೇಸ್ಗಳು ಇತ್ತು ಹೋದ್ಮೇಲೆ ಒಂದಿಷ್ಟು ವಿಚಾರಗಳು ಕೂಡ ಬಂತು ಅದ್ರ ಅವ್ರದ್ದು ಕೂಡ ಇದೇ ರೀತಿ ಆಗುತ್ತಾ ಸರ್ ಹೇಗೆ ಡ್ರೋನ್ ಪ್ರತಾಪ್ ಅವ್ರದ್ದು ಏನಾಗುತ್ತೆ ಮೊದಲಿಂದ ಅವ್ರು ಅನೇಕ ಕಾಂಟ್ರವರ್ಸಿಗಳು ಸಿಗಾಕೊಂಡಿದ್ದಾರೆ ಅವರು ಡ್ರೋನ್ ನಾನು ಮಾಡಿದೆ ಅಂತ ಹೇಳಿದ್ರು ಅಥವಾ ಡ್ರೋನ್ ಕಂಪನಿ ಜೊತೆ ಅಲೈನ್ಸ್ ಅಲ್ಲಿ ಇದ್ವಿ ಅಂದ್ರು ಕಂಪನಿ ಜೊತೆ ಎಮ್ಓ ಮಾಡ್ಕೊಂಡಿದೀನಿ ಅಂದ್ರು ಹಾಗಾಗಿ ಅನೇಕರು ಅವ್ರನ್ನ ಟ್ರೋಲ್ ಪೇಜ್ ಮೇಲೆ ಟ್ರೋಲ್ ಪೇಜ್ ಮಾಡಿ ನೀವು ಎಲ್ಲ ಬರೆಯೋ ಸುಳ್ಳು ಹೇಳಿದಿರಿ ನೀವು ವಿಜ್ಞಾನಿನೇ ಅಲ್ಲ ನಿಮ್ಗೆ ಬೇಕಾಗಿರುವಂಥ ಅರ್ಹತೆ ಇಲ್ಲ ನಿಮಗೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಇಲ್ಲ ಅಂತ ಅನೇಕ ಪ್ರೆಸ್ಗಳಲ್ಲಿ ಅನೇಕ ಚಾನಲ್ಗಳಲ್ಲಿ ಬಂತು ಬಟ್ ಅವರು ನೋವಿನಲ್ಲಿ ಯಾರೇ ಯಾರ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ನನಗೆ ಹ್ಯಾರಾಸ್ಮೆಂಟ್ ಮಾಡಿದ್ರು ನೋವು ಕೊಟ್ರು ಹಾಗೆ ಹೇಗೆ ಅಂತೇಳಿ ಅದರ ಮೇಲೆ ಡಿಫಮೇಷನ್ ಅಂತ ಮಾನನಷ್ಟ ಮೊಕದ್ದಮೆ ಅವ್ರ ಮೇಲೆ ಯಾರೋ ದಾಖಲೆ ಮಾಡಿದ್ದಾರೆ ಹಾಗಾಗಿ ಅದು ಕೂಡ ಕಾನೂನು ಅದು ಸುದೀರ್ಘವಾದಂಥ ಕಾನೂನಿನ ಹೋರಾಟ ಆ ಮಾನನಷ್ಟ ಮೊಕದ್ದಮೆ ನಿಜವಾಗ್ಲೂ ಮಾಡಿದ್ರ ಉದ್ದೇಶ ಪೂರ್ವಕವಾಗಿ ಮಾಡಿದ್ರ ಗೊತ್ತಿಲ್ದಿರ ಮಾಡಿದ್ರ ಯಾಕೆ ಮಾಡಿದ್ರು ಎಲ್ಲವನ್ನೂ ಕೂಡ ಡ್ರೋನ್ ಪ್ರತಾಪ್ ಅವರು ಆಚೆ ಬಂದ ಮೇಲೆ ಕೋರ್ಟ್ಗೆ ಬಂದು ಸಾಕ್ಷಿ ಕೊಡ್ಬೇಕಂತ ಅದು ಅವ್ರ ಮೇಲೆ ಒಂದು ದೊಡ್ಡ ಕಾನೂನಿನ ಹೋರಾಟ ಇದೆ ಬಟ್ ಬಿಗ್ ಬಾಸ್ಗೆ ಹೋದಂತ ಪ್ರತಿಯೊಂದು ಸ್ಪರ್ಧಿ ಮೇಲೂ ಒಂದು ಕಾನೂನಿನ ಸಮಸ್ಯೆಯಲ್ಲಿ ಸಿಕ್ಕಾಕೋತಾರಲ್ಲ ಅನ್ನೋದು ಬಹಳ ಬೇಸರವಾದಂತಹ ಸಂಗತಿ ನೋಡಿ ಇದೇನಾಗುತ್ತೆ ಸೆಲೆಬ್ರಿಟಿ ಅಂತ ಬಂದಾಗ ಸೆಲೆಬ್ರಿಟಿ ಸ್ಟೇಟಸ್ ಬಂದ್ಬಿಟ್ರೆ ಎಲ್ಲರೂ ಇಡೀ ಇಡೀ ಸಮಾಜ ಅವರು ನೋಡ್ತಾ ಇರುತ್ತೆ ನೋಡ್ತಾ ಇದ್ದಾಗ ಒಂದು ಸ್ಪೆಷಲ್ ವರ್ಗ ಇರುತ್ತೆ ಏನು ಇವರ ತಪ್ಪು ಹುಡುಕದೇ ಒಂದು ವರ್ಗ ಇರುತ್ತೆ ಯಾವುದು ನಮಗೆ ಸಣ್ಣ ತಪ್ಪು ಇದ್ಗೋ ತಪ್ಪೇ ಅಲ್ಲ ಅಂತ ನಮ್ಗೆ ಅನ್ಸೋದು ಸಾರ್ವಜನಿಕರಿಗೆ ಅನ್ಸೋದನ್ನ ದೊಡ್ಡ ತಪ್ಪು ಅಂತ ಬಿಂಬಿಸ್ತಾರೆ ಅದ್ರ ಮೇಲೆ ಒಂದು ಕಾನೂನಿನ ಕೇಸನ್ನು ಹಾಕ್ತಾರೆ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಅದರಿಂದ ನಾವು ಸ್ವಲ್ಪ ಫೇಮಸ್ ಆಗೋಣ ಅಂತ ಅನೇಕರು ಆಗ್ತಾರ ಇದ್ದಾರೆ ಕಾನೂನು ಹೋರಾಟದಲ್ಲಿ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ನಾವು ವಾದ ಮಾಡೋಕೆ ನೋಡಿದೀವಿ ಆ ನೋಡಿದೀವಿ ಫೇಕ್ ಕಂಪ್ಲೇನೆಂಟ್ಗಳು ಬರ್ತಾರೆ ಯಾರೋ ಕಾರ್ಯಕರ್ತರು ಅಂದ್ಕೊಂಡು ಬರ್ತಾರೆ ಇದರ ಅನೇಕರು ಇದಾರೆ ಅವ್ರ ಕೆಲಸ ಇಷ್ಟೇ ಯಾರೋ ಪ್ರಖ್ಯಾತಿ ಸ್ಥಾನಕ್ಕೆ ಹೋಗ್ತಾರೋ ರಾಜಕಾರಣಿಗಳನ್ನೂ ಸೇರಿಸಿ ಪಾಪ ರಾಜಕಾರಣಿಗಳು ಒಂದು ಪ್ರಖ್ಯಾತ ಸ್ಥಾನಕ್ಕೆ ಬಂದ್ಬಿಟ್ರು ಯಾರೋ ತುಂಬ ಫೇಮಸ್ ಆದರೂ ರಾಜಕಾರಣಿ ಯಾರೋ ಫಿಲಂ ಸ್ಟಾರ್ ಫೇಮಸ್ ಆದರು ಯಾರು ಇಂಡಸ್ಟ್ರಿಯಲಿಸ್ಟ್ ಒಬ್ಬರು ಫೇಮಸ್ ಆದರು ಅವ್ರನ್ನ ಅವ್ರ ಮೇಲೆ ಇಲ್ಲದ ಇಲ್ಲ ಸಲ್ಲದ ಆರೋಪಗಳನ್ನು ಹುಡುಕಿ ಹೇಗಾದರೂ ಮಾಡಿ ಸುಳ್ಳು ಪ್ರಕರಣ ಹಾಕಿ ಅವರ ಹಾನಿ ಮಾಡಬೇಕು ಅಂತ ಅನೇಕರು ಕಾಯ್ಕೊಂಡಿರ್ತಾರೆ ಹಾಗಾಗಿ ಅದರಿಂದ ನಾವು ಸಮಾಜ ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು ನೈಜವಾದಂಥ ಘಟನೆ ಏನಿದೆ ನೈಜವಾಗೂ ಅವ್ರು ತಪ್ಪು ಮಾಡಿದಾರ ಅದು ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಧೀಶರಿದ್ದಾರೆ ಇದ್ದೀವಿ ಪೊಲೀಸ್ ಇಲಾಖೆ ಇದೆ ಅದೆಲ್ಲ ಓಕೆ ಸುಮ್ಮ ಸುಮ್ಮನೆ ಪ್ರಕರಣ ಹಾಕೋದು ಸುಮ್ಮ ಸುಮ್ಮನೆ ಅವರಿಗೆ ಡ್ಯಾಮೇಜ್ ಮಾಡೋದು ಸುಮ್ಮ ಸುಮ್ಮನೆ ಅವ್ರನ್ನ ಕಾನೂನ್ಗೆ ಎಳೆಯೋದು ಇದೆಲ್ಲವನ್ನು ಕೂಡ ಯಾರು ಕೂಡ ಅದನ್ನ ಎಂಟರ್ಟೈನ್ ಮಾಡಬಾರ್ದು ಅದರಿಂದ ನಾವು ಬಹಳಷ್ಟು ಹುಷಾರಾಗಿರಬೇಕು ಆ ಥರ ಸುಳ್ಳು ಪ್ರಕರಣ ಯಾರನ್ನು ಹಾಕಿದ್ರೆ ಅವ್ರ ಕಾನೂನು ರೀತಿ ಖಂಡಿತವಾಗಲು ಕಾನೂನು ಕೂಡ ಅವ್ರಿಗೆ ಶಿಕ್ಷೆ ಕೊಡಬೇಕು